ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ ವೆಂಕಟಪ್ಪ ನಾಯಕ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ಒಂದು ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವ್ರ ಸದಸ್ಯರಾಗಿರುವಂಥವ್ರು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜ ವೆಂಕಟಪ್ಪ ನಾಯಕ ಅವರು ಬಹಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ ಯಾವುದೇ ಕಾಂಟ್ರವರ್ಸಿಗೆ ಎಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಕ್ಷೇತ್ರ ಆಯಿತು, ಯಾವುದೇ ಗೊಂದಲ ಗೋಜಲಿಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು. ಒಂದು ರಾಜ ಮನೆತನದಿಂದ ಬಂದಂಥವ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ, ನಮ್ಮದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದ್ರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ ತಾವು ತಂದಿರತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ ಅಧ್ಯಕ್ಷ. ಶ್ರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ